ಸರ್, ಈಗ ಜನರಲ್ ಆಗಿ ಕೇಳೋದಾದ್ರೆ ಎಲ್ಲೋ ಕುತ್ಕೊಂಡು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಸಂದೇಶಗಳನ್ನ ಕಳಿಸೋದು, ಅಥವಾ ಪ್ರೈವೇಟ್ ಪ್ಲೇಸಸ್ ಫೋಟೋಗಳನ್ನ ಕಳಿಸುವಂಥದ್ದು, ನಿಮ್ಗೆ ಕೂಡ ಮನೇಲಿ ಹೆಣ್ಣು ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಎಲ್ಲರೂ ಹೆಣ್ಣು ಮಕ್ಳಿಗೆ ಯಾರು ಏನು ತೊಂದರೆ ಕೊಡ್ತಾರೆ ಅಂತ ಒಂಥರ ಕಾಡ್ತಾ ಇರುತ್ತೆ. ಇಂತಹ ಒಂದು ವಿಕೃತ ಮನಸ್ಸುಗಳಿಗೆ, ವಿಕೃತವಾಗಿರುವಂತಹ ವ್ಯಕ್ತಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಅಲ್ಲ, ಏನು ನಿಮಗೆ ಗೊತ್ತು ಅದು ವಿಕೃತಿ ಅಂದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು, ಆ್ಯಕ್ಚುಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ತಪ್ಪು ಅದು. ಸೊ ಅದಕ್ಕೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಆ್ಯಕ್ಚುಲಿ ಅದಕ್ಕೆ ಕರೆಕ್ಟಾಗಿ ಹೆಣ್ಣುಮಕ್ಕಳು ಕೂಡ ಅಷ್ಟೇ, ಆ್ಯಕ್ಚುಲಿ ದೇ ಶುಡ್ ಬಿ ವೆರಿ ಕ್ಲೆವರ್ ಆ್ಯಂಡ್ ಟು ಹ್ಯಾಂಡಲ್ ಹೇಳಿದಂಥನ್ನ ಏನೋ ಟೋಟಲಿ ಅವಾಯ್ಡ್ ಮಾಡಬೇಕು. ಆ್ಯಕ್ಚುಲಿ ಎಲ್ಲ ಸಮಯ ಸಿಕ್ಕಿದಾಗ ಪ್ರೊಟೆಸ್ಟ್ ಮಾಡಬೇಕು, ಆ ಟೈಮಲ್ಲೇ ಧ್ವನಿ ಎತ್ತಬೇಕು. ಈ ಥರದ್ದೆಲ್ಲ ಭಾಳ ಮುಖ್ಯ. ಹೆಣ್ಣುಮಕ್ಕಳು ಕೂಡ ಅನ್ಕೊಂಬಾರ್ದು ನಮ್ಗೆ ಯಾರು ಸಪೋರ್ಟ್ ಸಿಗಲ್ಲ ಅಂತ, ಖಂಡಿತ ಸಿಗುತ್ತೆ. ಆ್ಯಕ್ಚುಲಿ ಈ ರೇಪ್ ಕೂಡ ಸರ್, ಡೇ ಬೈ ನಾವು ನೋಡಿ ಎಷ್ಟು ಬೆಳೆದಿದ್ದೀವಿ, ಎಷ್ಟು ನಾವೆಲ್ಲ ರಾತ್ರಿ ಆದರೂ ಓಡಾಡ್ತೀವಿ, ಆರಾಮಾಗಿ ಓಡಾಡ್ತೀವಿ, ಆದರೂ ಕೂಡ ಈ ರೇಪ್ ಅನ್ನೋದು ಕಡಿಮೆ ಅಂತೂ ಆಗ್ತಾ ಇಲ್ಲ. ಮೊನ್ನೆ ಮೊನ್ನೆ ಅಷ್ಟೇ ವೈದ್ಯ ಯಾವ ರೀತಿಯ ಅವಳ ರೇಪ್ ಮರ್ಡರ್ ಆಗಿದೆ ಅಂತ ಗೊತ್ತಿದೆ ನಿಮಗೆ. ನಿಮ್ಮ ಕಡೆಯಿಂದ ಖಂಡನೆ ಯಾವ ರೀತಿ ಇರುತ್ತೆ ಸರ್? ಇಲ್ಲ, ಖಂಡಿತ ಇವರೇ ಖಂಡಿಸ್ಲೇಬೇಕಲ್ಲ ಇವರೇ. ಅದು ಹೀನಾಯವಾದ ಮನಸ್ಥಿತಿ ಅದು. ಆ್ಯಕ್ಚುಲಿ ಅದು ನಾರ್ಮಲ್ ಮೆಂಟಾಲಿಟಿ ಸಿಕ್ಕೇ ಇಲ್ವಾ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಅಲ್ಲ ಅಲ್ಲ, ಅದು ನಾರ್ಮಲ್ ಮೆಂಟಾಲಿಟಿ ಅಲ್ಲ, ಅದು ಪೈಶಾಚಿಕ ಮೆಂಟಾಲಿಟಿ, ಅದು ಸೈಕೋ ಇದೆ ಅದು. ಆ್ಯಕ್ಚುಲಿ ಬಿಹೇವಿಯರ್ ರೇಪ್ ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋಕು ಕಷ್ಟ ಆ್ಯಕ್ಚುಲಿ. ಬಿಕಾಸ್ ಒಂದು ಗಂಡು ಹೆಣ್ಣಿನ ಮಧ್ಯೆ ಇರಬೇಕು, ಅದೊಂದು ಬ್ಯೂಟಿಫುಲ್ ಅಟ್ರಾಕ್ಷನ್ನು, ಪ್ರೀತಿ, ಫೋರ್ಸಿಬಲ್ ಆದಾಗ ಅದು ನನಗೆ ಅರ್ಥನೇ ಆಗ್ತಿಲ್ಲ ಅದು ಹೆಂಗೆ ಅಂತ. ಆ ಮಾನಸಿಕವಾಗಿ ಇದಾಗಿರುವಂಥವ್ರು ಇದ್ದಾರೆ, ಅದಕ್ಕೆ ಸ್ಟ್ರಿಕ್ಟ್ ಕಾನೂನುಗಳು ಇದ್ದಾವೆ. ಬಟ್ ಸ್ವಲ್ಪ ಬೇಗ ಆಗಬೇಕಾ ಇದೆಲ್ಲ ಅಂತ, ಏನೇಳಿ ಫಾಸ್ಟ್ ಟ್ರ್ಯಾಕಿಂಗ್ ಕೋರ್ಟ್ಗಳಿದೆ, ಆದಷ್ಟು ಬೇಗ ಆದಾಗ ಜನಗಳಲ್ಲಿ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಬಟ್ ಅದು ಏನು ಮಾಡೋ ಕೆಲಸತಿ, ಹೆಂಗೆ ಹೆಂಗಿದೆ ಅಂದರೆ, ಏನು ಚಿಕ್ಕ ದೇಶ ಅಲ್ಲ, ಕಡಿಮೆ ಜನಸಂಖ್ಯೆ ಇಲ್ಲ, ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಾ ಇರತ್ತೆ, ಅದರಲ್ಲೂ ಕೂಡ ಕೆಲವು ಫಾಲ್ಸ್ ಅಲಿಗೇಷನ್ಸ್ ಬರ್ತಾ ಇರತ್ತೆ. ಕೋರ್ಟ್ ಅದು ಜವಾಬ್ದಾರಿಯುತ ಜಾಗದ್ದು ಅದೆಲ್ಲ ಏನೇಳಿ ಕೂಲಂಕುಷ ಪರೀಕ್ಷಿಸಿನೇ ಒಂದು ಕೊಡಬೇಕು. ಆ್ಯಕ್ಚುಲಿ ಕಡಿವಾಣ ಹೇಗೆ ಅನ್ನೋದು ಪ್ರಶ್ನೆ ನಮ್ಗೆ. ಇದೇನು ಕಡಿಮೆನೇ ಆಗಿಲ್ಲ ಅಂದ್ರೆ ಅದಕ್ಕೆ ಹೆಂಗೆ ಸರ್, ಹೆಂಗೆ ಥಾಟ್ ಹೆಂಗೆ ಚೇಂಜ್ ಮಾಡೋದು, ಮೈಂಡ್ ಸೆಟ್ ಹೆಂಗೆ ಚೇಂಜ್ ಮಾಡೋದು? ಮೈಂಡ್ ಸೆಟ್ ಅಲ್ಲ, ಎಲ್ಲ ಹೆಣ್ಣುಮಕ್ಳು ಬದಲಾಗಬೇಕು ಎಲ್ಲರೂ, ಎಲ್ಲ ಪ್ರತಿಯೊಬ್ಬರು. ಯಾರೋ ಹೇಳ್ತಾರೆ ಕಾಸ್ಟ್ಯೂಮು ನೀವು ಹಂಗಾಗ್ತೀರಾ ಹಿಂಗಾಗ್ತೀರಾ ನಮ್ಗೆ. ಅದೆಲ್ಲ ಹಂಗಲ್ಲ, ಅದೆಲ್ಲ ಅದೇ ಹೇಳಂದಲ್ಲ, ಆ ಥರ ಏನು ಈ ಥರ ಈ ನೂರಕ್ಕೆ 99% ಹುಡುಗರುಗಳು ತುಂಬ ಸ್ವಚ್ಛವಾಗಿದ್ದಾರಲ್ವಾ, ಎಲ್ಲೋ 1% ಅದನ್ನ. ಓಕೆ, ಸೊ ಅದನ್ನು ನಾವು 99% ಅಂತ ಕನ್ಸಿಡರ್ ಮಾಡೋಕೆ ಆಗಲ್ಲ ಅಲ್ವಾ. ಯಾವುದೋ 1% ಅಂತ ಇದ್ದೇ ಇರ್ತಾರಂಥವ್ರು. ಸೊ ಅದು ಸಮಾಜ ಇದೆ, ಅದಕ್ಕೆ ಪ್ರತಿಭಟನೆ ನಡೀತಾ ಇದೆ, ಅದಕ್ಕೆ ಎಲ್ಲರೂ ಖಂಡಿಸ್ತಾರೆ. ಶಿಕ್ಷೆಗಳು ಕಠಿಣವಾಗಿ ಶಿಕ್ಷೆಗಳಾಗಬೇಕು, ಅದು ಬೇಗ ಆಗಬೇಕು. ಆ್ಯಕ್ಚುಲಿ ಅದು ಇನ್ನೊಬ್ರಿಗೆ ಪಾಠ ಆಗಬೇಕು. ಸೊ ಆ ಭಯ ಬಂದಾಗ ಆ್ಯಕ್ಚುಲಿ ಸ್ವಲ್ಪ ಕಡಿವಾಣ ಹಾಕಿ. ಯಾವ ಥರ ಶಿಕ್ಷೆ ಇದ್ರೆ ಒಳ್ಳೇದು ಅಂತ ಸರ್? ಅಲ್ಲ, ಆ ಥರ ಅಲ್ಲ, ಅದನ್ನು ಕೂಡ ಅಷ್ಟೇ. ಆ್ಯಕ್ಚುಲಿ ನೋಡಿ, ಅದೇ ಕಾನೂನು ತಜ್ಞರಿದ್ದಾರೆ, ಅದನ್ನ ನಾವಿಲ್ಲಿ ಕೂತ್ಕೊಂಡು ಮಾತಾಡೋವಂಥ ಈಸಿ ವಿಷಯ ಅಲ್ಲ. ಇಟ್ಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಓಕೆ, ಫಸ್ಟ್ ಆಫ್ ಆಲ್ ಅದನ್ನು ನಾವು ಅದನ್ನು ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋವಂಥ ವಿಷಯ ಅಲ್ಲ. ಖಂಡಿತ ಎಲ್ರಿಗೂ ಒಂದು ಎಮೋಷನ್ ಇದೆ ಅದ್ರ ಬಗ್ಗೆ. ಈಗ ನನಗೂ ನನ್ನ ಮಗಳಿದ್ದಾಳೆ, ಅವಳು ಮಗಳವರೆಗೂ ಅದು ನನಗೂ ಒಂದು ಆತಂಕ ಇರುತ್ತೆ ಅವಳು ಸುರಕ್ಷಿತವಾಗಿ ಬರಬೇಕು ಅಂತ. ಸೊ ನಾನು ಅವಳಿಗೂ ಹೇಳ್ತಾ ಇರ್ತೀನಿ, ನೀ ಟಫ್ ಆಗಿರಬೇಕು, ಇದಾಗಿರಬೇಕು ಅಂತ. ಸಿ, ನಮ್ಮ ಕರ್ತವ್ಯ ಏನಂದ್ರೆ ನಮ್ಮ ಮಕ್ಕಳನ್ನ ನಾವು, ಸರಿ ನನ್ನ ಮಗನಿಗೂ ಅಷ್ಟೇ, ನೀನು ಹಿಂಗಿರಬೇಕು, ಯಾವುದೇ ಹೆಣ್ಮಕ್ಳ ಜೊತೆ ಹಿಂಗೆ ಬಿಹೇವ್ ಮಾಡ್ಬೇಕು ನೀನು ಅಂತ. ಅದು ನಮ್ಮ ಕರ್ತವ್ಯ, ನಾವು ಮನೇಲಿ ಅದನ್ನು ಮಾಡಲೇಬೇಕು ಆ್ಯಕ್ಚುಲಿ. ಸೊ ಅದ್ರ ಮೇಲೆ ಏನಾರು ಆದರೆ ಇದೆಯಲ್ಲ, ಅದು ಅದಕ್ಕೇನೋ ಒಂದು ಬೇರೆ ಸಾಮಾಜಿಕವಾಗಿ ಒಂದು ಇದಾಗಲೇಬೇಕು ಅದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.